ಟ್ಯಾಲೆಂಟ್ರಿಕ್ಸ್ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಲು ಟ್ಯಾಲೆಂಟ್ರಿಕ್ಸ್ ಪಾಡ್ಕಾಸ್ಟ್ ಮಾಧ್ಯಮವನ್ನು ಇದೀಗ ಆರಂಭಿಸಲಾಗಿದೆ. ನಮ್ಮ ಆಡಿಯೋ ಬ್ಲಾಗ್ಗಳನ್ನು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಮೂರು ಭಾಷೆಗಳಲ್ಲಿ ಕೇಳಬಹುದು. ಹೀಗೆ ಇನ್ನೂ ಹೊಸ ಹೊಸ ಪ್ರತಿಭೆಗಳ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೇಳಲು ನೀವು ಈ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗಿನ ಬೆಲ್ ಬಟನ್ ಒತ್ತಿರಿ. ಇಂದಿನ ವಿಷಯ ಭಾರತದ ಜಲಸಂಪನ್ಮೂಲ. ನೀರಿನ ಆಧಾರ ಏನು ಅಂತ ತಮಗೆಲ್ಲ ಗೊತ್ತು, ಮಳೆ ಮತ್ತು ಅಂತರ್ಜಲ. ಭಾರತ ವರ್ಷಕ್ಕೆ ಸರಿಸುಮಾರು 1.170 ಮಿಲಿಲೀಟರ್ ಅಂದ್ರೆ 46 ಇಂಚು ಮಳೆಯನ್ನ ಅನುಭವಿಸುತ್ತೆ. ಭಾರತ ವಿಶ್ವದ ಜನಸಂಖ್ಯೆಯ 18% ಮತ್ತು ಪ್ರಪಂಚದ ನೀರಿನ ಸಂಪನ್ಮೂಲಗಳ ಸುಮಾರು 4% ಇದೆ. ಹಾಗಾದ್ರೆ ಬನ್ನಿ, ಭಾರತದ ಜಲ ಸಂಪನ್ಮೂಲ ಕುರಿತು ಈಗ ಕೇಳೋಣ ಅನ್ನಪೂರ್ಣ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನ್ನಪೂರ್ಣ ಬಸವರಾಜ್ ಹೊಸಾಂಗ್ಡಿ. ನಾನು ಸರ್ಕಾರಿ ಪ್ರೌಢಶಾಲೆ ಮನಗುಂಡಿಲಿ 10ನೇ ತರಗತಿಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇಂದು ನಾನು ನಮ್ಮ ಭಾರತದ ಜಲ ಸಂಪನ್ಮೂಲಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ಭಾರತದ ಜಲ ಸಂಪತ್ತಿನ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮೊದಲು ನೀರು ಅಂದ್ರೆ ಏನು, ನೀರಿನ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀರು ಇದು ಪ್ರಮುಖವಾಗಿ ನಿಸರ್ಗದತ್ತವಾಗಿ ದೊರೆಯುವಂತಹ ಸಂಪನ್ಮೂಲಗಳಲ್ಲಿ ಒಂದು. ನೀರಿನ ಪ್ರಾಮುಖ್ಯತೆ ಏನು ಅಂದ್ರೆ, ಇದು ಜೀವಿಗಳ ಮೂಲ ಆಧಾರ ಅಂದ್ರೆ ತಪ್ಪಾಗ್ಲಾರ್ದು. ನೀರಿನಿಂದಲೇ ಸಕಲ ಸಸ್ಯ ಸಂಪತ್ತು, ಜೀವ ಸಂಪತ್ತು ಬೆಳೆದು ಬದುಕೋದಕ್ಕೆ ಸಾಧ್ಯವಾಗೈತಿ. ಇದರ ಜೊತೆಗೆ ಕೃಷಿ ಕೈಗಾರಿಕೆಗಳಲ್ಲಿ ಸಹ ನಾವು ನೀರನ್ನ ಬಳಸ್ತೀವಿ. ಮೀನುಗಾರಿಕೆ ಅಭಿವೃದ್ಧಿಯು ಸಹ ಈ ನೀರಿನಿಂದಲೇ ಆಗೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬಹುದು. ಹಾಗಾದ್ರೆ ಈ ನೀರಿನ ಪ್ರಮುಖ ಮೂಲಗಳು ಯಾವ್ಯಾವಂದ್ರೆ, ಮೊದಲನೇದಾಗಿ ಮಳೆ, ಅದರ ಜೊತೆಗೆ ನದಿಗಳು, ಸರೋವರಗಳು, ಬಾವಿ, ಕೆರೆ, ಹಳ್ಳ, ಸಾಗರಗಳು ಇವೆಲ್ಲ ನೀರಿನ ಮೂಲಗಳಾಗಿವೆ. ಈಗ ನಮ್ಗೆ ಸ್ವಲ್ಪ ನೀರಿನ ಪರಿಚಯ ಆಯ್ತು. ಹಾಗಾದ್ರೆ ನಾವೀಗ ಭಾರತದ ಜಲ ಸಂಪತ್ತಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ನಮ್ಮ ಭಾರತ ದೇಶ ಇದು ಕೃಷಿ ಪ್ರಧಾನವಾದ ದೇಶವಾಗಿದೆ. ನಮ್ಮ ಕೃಷಿ ಹೆಚ್ಚಾಗಿ ಮಳೆಯನ್ನೇ ಅವಲಂಬಿಸಿದೆ. ನಮ್ಮ ಭಾರತ ದೇಶದಲ್ಲಿ ಮಳೆ ಅನ್ನೋದು ನಿಶ್ಚಿತವಾಗಿಲ್ಲ. ಅದರ ಜೊತೆಗೆ ಅದು ಕಾಲಕ್ಕೆ ತಕ್ಕಂತೆ ಸಂಭವಿಸದೆ ಇರೋದ್ರಿಂದ ನಾವು ಕೃಷಿ ಮಾಡೋದಕ್ಕೆ ಕಾಲುವೆ, ಕೆರೆ, ಬಾವಿ ನೀರಾವರಿಯನ್ನ ಅವಲಂಬಿಸೇವಿ. ನಮ್ಮ ಭಾರತದಲ್ಲಿನ ನದಿಗಳ ಹಂಚಿಕೆ ಹೇಗಾಗಿದೆ ಅಂದ್ರೆ, ಮೊದಲನೇದಾಗಿ ಹಿಮಾಲಯ ನದಿಗಳು ಅಥವಾ ಉತ್ತರ ಭಾರತದ ನದಿಗಳು, ಎರಡನೇದಾಗಿ ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತದ ನದಿಗಳು. ಸ್ನೇಹಿತರೆ, ನಾವು ಮೊದಲು ಹಿಮಾಲಯ ನದಿಗಳು ಅಥವಾ ಉತ್ತರ ಭಾರತದ ನದಿಗಳು ಅಂತ ಕರೆಯುವ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರ ಭಾರತದಲ್ಲಿ ಸರ್ವಕಾಲಿಕ ನದಿಗಳು ಅಂತ ಸಿಂಧೂ ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳನ್ನ ಕರೀತಾರೆ. ಉತ್ತರ ಭಾರತದಲ್ಲಿ ಸರ್ವಕಾಲಿಕ ನದಿಯಾದ ಸಿಂಧೂ ನದಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ. ಸಿಂಧೂ ನದಿಯು ಕೈಲಾಸ ಪರ್ವತದಲ್ಲಿ ಉಗಮವಾಗ್ತೈತಿ. ಈ ನದಿಯ ಒಟ್ಟು ಉದ್ದ ಎಷ್ಟು ಅಂದ್ರೆ 2880 ಕಿಲೋಮೀಟರ್ಗಳು. ನಮ್ಮ ಭಾರತದಲ್ಲಿ ಇದು 709 ಕಿಲೋಮೀಟರ್ ಉದ್ದದವರೆಗೆ ಹರಿತೈತಿ. ಉಳಿದ ಭಾಗ ಪಾಕಿಸ್ತಾನದ ಮೂಲಕ ಹರಿತೈತಿ. ಈ ಸಿಂಧೂ ನದಿಯ ಕೆಲವು ಉಪನದಿಗಳಂದ್ರೆ ಜಿಲ್ಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ನಮ್ಮ ಭಾರತದ ಗಡಿಯ ಹೊರಗೆ ಹರಿಯುವಂತಹ ಸಿಂಧೂ ನದಿಯ ಒಂದೇ ಒಂದು ಉಪನದಿ ಅಂದ್ರೆ ಅದು ಸಟ್ಲೇಜ. ಈ ಸಿಂಧೂ ನದಿಯ ಎಲ್ಲಾ ಉಪನದಿಗಳು ಕೂಡ ಪಂಜಾಬ್ ರಾಜ್ಯದ ಮೂಲಕನೇ ಹರಿಯೋದ್ರಿಂದ ಪಂಜಾಬ್ ರಾಜ್ಯಕ್ಕೆ ನಾವು ಪಂಚ ನದಿಗಳ ರಾಜ್ಯ ಅಂತ ಕರಿತೀವಿ. ಉತ್ತರ ಭಾರತದ ಇನ್ನೊಂದು ನದಿ ಅಂದ್ರೆ ಅದು ಗಂಗಾ ನದಿ. ಗಂಗಾ ನದಿಯು ಹಿಮಾಲಯದಲ್ಲಿನ ಗಂಗೋತ್ರಿ ಅನ್ನುವಂತಹ ಸ್ಥಳದಲ್ಲಿ ಹುಟ್ಟತಿ. ಇದು ನಮ್ಮ ದೇಶದ ಅತ್ಯಂತ ಉದ್ದವಾದ ನದಿ ಅನ್ನೋ ಹೆಸರನ್ನ ಪಡ್ಕೊಂಡೈತಿ. ಇದನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕೂಡ ಗುರುತಿಸಲಾಗ್ತೈತಿ. ಗಂಗಾ ನದಿಯು ಭಾಗೀರಥಿ ಮತ್ತು ಅಲಕಾನಂದ ಎಂಬ ಎರಡು ಜಲಮೂಲಗಳನ್ನ ಹೊಂದೈತಿ. ಭಾಗೀರಥಿ ನದಿಗೆ ಅಡ್ಡಲಾಗಿ ತೇಹ್ರಿ ಅನ್ನುವಂತಹ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇದು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟಾಗೈತಿ. ಇನ್ನು ಉತ್ತರ ಭಾರತದ ಇನ್ನೊಂದು ನದಿ ಅಂದ್ರೆ ಅದು ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯು ಮಾನಸ ಸರೋವರ ಸಮೀಪದಲ್ಲಿರುವಂತಹ ಚಿಮಯಂಗ್ ಡಂಗ್ ಅನ್ನುವಂತಹ ಪ್ರದೇಶದಲ್ಲಿ ಹುಟ್ಟತಿ. ಈ ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ ಎಷ್ಟು ಅಂದ್ರೆ 2580 ಕಿಲೋಮೀಟರ್ಗಳು. ನಮ್ಮ ಭಾರತದಲ್ಲಿ ಇದು 750 ಕಿಲೋಮೀಟರ್ ಉದ್ದದವರೆಗೆ ಹರಿದಿತ್ತು. ಈ ಬ್ರಹ್ಮಪುತ್ರ ನದಿಯ ಕೆಲವು ಉಪನದಿಗಳು ಯಾವ್ಯಾವಂದ್ರೆ ಸುಲುನ್ಗಿರಿ, ಧನ್ಸಿರಿ, ಲೋಹಿರ್ ಮತ್ತು ಮಾನಸ್. ಸ್ನೇಹಿತರೆ, ನಮ್ಗೆ ಈಗ ಉತ್ತರ ಭಾರತದ ನದಿಗಳ ಪರಿಚಯ ಆಯ್ತು. ಹಾಗಾದ್ರೆ ನಾವೀಗ ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತದ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ.
ಈ ದಕ್ಷಿಣ ಭಾರತದ ನದಿಗಳು ಇಡೀ ದೇಶದಲ್ಲಿಯೇ ಅತ್ಯಂತ ದೊಡ್ಡದಾದ ನದಿ ಜಾಲವನ್ನ ಹೊಂದ್ಯಾವ. ಈ ನದಿಗಳು ಹರಿಯೋ ಆಧಾರದ ಮ್ಯಾಲೆ ನಾವು ದಕ್ಷಿಣ ಭಾರತದ ನದಿಗಳನ್ನ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಅವುಗಳಂದ್ರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಹಾಗೂ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಈಗ ಮೊದಲು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಮುಖ್ಯವಾದ ನದಿ ಅಂದ್ರೆ ಅದು ಮಹಾನದಿ. ಮಹಾನದಿ ಇದು ಛತ್ತೀಸ್ಗಢ ರಾಜ್ಯದ ಸಿಂಹಾವ್ ಅನ್ನೋ ಪ್ರದೇಶದಲ್ಲಿ ಹುಟ್ಟುಗೊತತಿ. ಇದು ಛತ್ತೀಸ್ಗಢ ಹಾಗೂ ಒರಿಸ್ಸಾ ರಾಜ್ಯದ ಅತ್ಯಂತ ಮುಖ್ಯವಾದ ನದಿಯಾಗೈತಿ. ಇದರ ಒಟ್ಟು ಉದ್ದ ಎಷ್ಟು ಅಂದ್ರೆ 885 ಕಿಲೋಮೀಟರ್ಗಳಷ್ಟು. ಈ ಮಹಾನದಿಗೆ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಈ ಮಹಾನದಿಯ ಕೆಲವು ಉಪನದಿಗಳಂದ್ರೆ ಸುವರ್ಣರೇಖಾ, ಮೂಡ ಮತ್ತು ಶಿಯೋನಾಟ್. ಹಾಗೆಯೇ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಇನ್ನೊಂದು ನದಿ ಅಂದ್ರೆ ಅದು ಗೋದಾವರಿ ನದಿ. ಈ ನದಿಯನ್ನ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಹೇಳಿ ಕರೀಲಾಗ್ತೈತಿ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿನ ತ್ರಯಂಬಕೇಶ್ವರ ಅನ್ನುವಲ್ಲಿ ಹುಟ್ಟೋತತಿ. ಇದು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಮೂಲಕ ಒಟ್ಟು 1465 ಕಿಲೋಮೀಟರ್ ಉದ್ದದಷ್ಟು ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಇದರ ಕೆಲವು ಉಪನದಿಗಳು ಯಾವ್ಯಾವಂದ್ರೆ ಪೂರ್ಣ, ಪೇನುಗಂಗಾ, ಪ್ರಣಹಿತ, ಸಬರಿ ಹಾಗೂ ಇಂದ್ರಾವತಿ. ಹಾಗೆಯೇ ಪೂರ್ವಾಭಿಮುಖವಾಗಿ ಹರಿಯೋ ಪ್ರಮುಖ ನದಿಗಳಲ್ಲಿ ಇನ್ನೊಂದು ನದಿ ಅಂದ್ರೆ ಅದು ಕೃಷ್ಣಾ ನದಿ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ 1400 ಕಿಲೋಮೀಟರ್ ಉದ್ದದವರೆಗೆ ಹರಿತತಿ. ಈ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಹರಿಯುವ ನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿಯಾಗಿದೆ. ಕೃಷ್ಣಾ ನದಿಯ ಕೆಲವು ಉಪನದಿಗಳಂದ್ರೆ ಪಂಚಗಂಗಾ, ದೂಧ್ಗಂಗಾ, ಭೀಮಾ, ಘಟಪ್ರಭಾ ಹಾಗೂ ತುಂಗಭದ್ರಾ. ಹಾಗೆಯೇ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಇನ್ನೊಂದು ನದಿ ಅಂದ್ರೆ ಅದು ಕಾವೇರಿ ನದಿ. ದಕ್ಷಿಣ ಗಂಗೆ ಅಂತ ಕೂಡ ಕಾವೇರಿ ನದಿಯನ್ನ ಕರೀತಾರೆ. ಕರ್ನಾಟಕದ ಜೀವ ನದಿ ಅಂತ ಕೂಡ ಇದನ್ನ ಕರೀತಾರೆ. ಕೊಡಗು ಜಿಲ್ಲೆಯ ತಲಕಾವೇರಿ ಅನ್ನೋ ಪ್ರದೇಶದಲ್ಲಿ ಈ ನದಿ ಉಗಮವಾಗ್ತೈತಿ. ಇದು ಕರ್ನಾಟಕ, ಕೇರಳ, ತಮಿಳುನಾಡಿನ ರಾಜ್ಯಗಳ ಮೂಲಕ ಹರಿದು 805 ಕಿಲೋಮೀಟರ್ಗಳ ಉದ್ದದಷ್ಟು ಹರಿತೈತಿ. ಈ ಕಾವೇರಿ ನದಿಯ ಕೆಲವು ಉಪನದಿಗಳಂದ್ರೆ ಅರ್ಕಾವತಿ, ಹೇಮಾವತಿ, ಹಾರಂಗಿ, ಲೋಕಪಾವನ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಾವತಿ ಮೊದಲಾದವು. ಈ ಕಾವೇರಿ ನದಿಯು ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗ ಅನ್ನುವಲ್ಲಿ ಮೂರು ನದಿ ದ್ವೀಪಗಳನ್ನ ನಿರ್ಮಿಸಿತು. 1904ರಲ್ಲಿ ಶಿವನ ಸಮುದ್ರ ಅಂದ್ರೆ ಶಿಂಷಾ ಎಂಬಲ್ಲಿ ಏಷ್ಯಾದಲ್ಲಿಯೇ ಮೊದಲು ಜಲವಿದ್ಯುಚ್ಛಕ್ತಿಯನ್ನ ಉತ್ಪಾದನೆ ಮಾಡಲಾಯಿತು. ನಾವೀಗ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಪಶ್ಚಿಮಾಭಿಮುಖವಾಗಿ ಹರಿಯೋ ಪ್ರಮುಖ ನದಿಗಳಂದ್ರೆ ನರ್ಮದಾ, ತಪತಿ, ಲೂನಿ, ಕಾಳಿ, ಶರಾವತಿ, ನೇತ್ರಾವತಿ ಮತ್ತು ಪೆರಿಯಾರ್. ಮೊದಲನೇದಾಗಿ ನರ್ಮದಾ ನದಿ. ಇದು ಮಧ್ಯಪ್ರದೇಶದಲ್ಲಿನ ಮೈಕಲಾ ಶ್ರೇಣಿಯಲ್ಲಿರುವಂತಹ ಅಮರಕಂಟಕ ಎನ್ನುವ ಪ್ರದೇಶದಲ್ಲಿ ಹುಟ್ಟತಿ. ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿಗಳಲ್ಲಿ ಇದು ಒಂದಾಗೈತಿ. ಇದು ಮೂರು ಜಲಪಾತಗಳನ್ನ ನಿರ್ಮಿಸೈತಿ, ಕಪಿಲಧಾರ, ದುವಂದರ್ ಹಾಗೂ ದರ್ಬಿ. ಈ ನದಿಗೆ ಸರ್ದಾರ್ ಸರೋವರ ವಿವಿಧೋದ್ದೇಶ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ತಪತಿ ನದಿ. ಇದು ಮಧ್ಯಪ್ರದೇಶದ ಮುಳ್ತಾಯ್ ಅನ್ನೋ ಒಂದು ಪ್ರದೇಶದಲ್ಲಿ ಹುಟ್ಟತಿ. ಸಾತ್ಪುರ ಮತ್ತು ಅಜಂತಾ ಶ್ರೇಣಿಗಳ ನಡುವಿನ ಸೀಳು ಕಣಿವೆಯ ಮೂಲಕ ಹರಿದು ಸೂರತ್ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ತತಿ. ಮುಂದಿನ ನದಿ ಯಾವುದಂದ್ರೆ ಅದು ಕಾಳಿ ನದಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಅನ್ನೋ ಒಂದು ಪ್ರದೇಶದಲ್ಲಿ ಉಗಮವಾಗ್ತೈತಿ. ಸ್ನೇಹಿತರೆ, ಈಗ ನಾವು ಭಾರತದ ಜಲ ಸಂಪನ್ಮೂಲದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಜಲ ಸಂಪನ್ಮೂಲದ ಬಗ್ಗೆ ಅಧ್ಯಯನ ಮಾಡುವಾಗ ನಮಗೆ ನದಿ ನೀರಿನ ವಿವಾದಗಳು ಅನ್ನುವಂತಹ ಒಂದು ಅಂಶ ಪ್ರಮುಖವಾಗ್ತೈತಿ. ನೀರು ಪ್ರಾಥಮಿಕ ಸ್ವಭಾವವಾದ ಮತ್ತು ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲ ಆಗೈತಿ. ಬಹುತೇಕ ನದಿಗಳನ್ನ ನಾವು ಗಮನಿಸಿದ್ರೆ ಅವುಗಳು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಹರಿತಾವ. ಪ್ರತಿ ರಾಜ್ಯವೂ ಸಹ ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರು ಸಿಗಬೇಕು ಅನ್ನುವಂತಹ ಅಪೇಕ್ಷೆಯಲ್ಲಿರ್ತಾವ. ಹೀಗಾಗಿ ರಾಜ್ಯಗಳ ನಡುವೆ ನದಿ ನೀರಿನ ವಿವಾದಗಳು ಆರಂಭವಾಗ್ತಾವ. ಇಲ್ಲಿಯವರೆಗೂ ಆದಂತಹ ಪ್ರಮುಖ ನದಿ ನೀರಿನ ವಿವಾದಗಳು ಯಾವ್ಯಾವಂದ್ರೆ ಕಾವೇರಿ ನದಿ ನೀರಿನ ವಿವಾದ. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ರಾಜ್ಯಗಳ ನಡುವೆ ಆದಂತಹ ನದಿ ನೀರಿನ ವಿವಾದ. ಹಾಗೆಯೇ ತುಂಗಭದ್ರಾ ನದಿ ನೀರಿನ ವಿವಾದ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ನಡುವೆ ಆದಂತಹ ನದಿ ನೀರಿನ ವಿವಾದ. ಕೃಷ್ಣಾ ನದಿ ನೀರಿನ ವಿವಾದ. ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ನಡುವೆ ಆದಂತಹ ನದಿ ನೀರಿನ ವಿವಾದ. ಹಾಗೆಯೇ ಮಾಂಡೋವಿ ನದಿ ನೀರಿನ ವಿವಾದ, ನರ್ಮದಾ ನದಿ ನೀರಿನ ವಿವಾದ, ಯಮುನಾ ನದಿ ನೀರಿನ ವಿವಾದ ಅನ್ನುವಂತಹ ನದಿ ನೀರಿನ ವಿವಾದಗಳು ಇಲ್ಲಿವರೆಗೆ ಆಗ್ಯಾವ.
ನದಿ ವಿವಾದಗಳು ಕಡಿಮೆ ಮಾಡೋದಕ್ಕೆ ಕೆಲವು ಮಾರ್ಗಗಳನ್ನು ನಾವು ಅನುಸರಿಸ್ಬೋದು. ಮೊದಲನೇದಾಗಿ, ಎಲ್ಲ ಪ್ರಮುಖ ನದಿಗಳನ್ನು ರಾಷ್ಟ್ರೀಯ ನದಿಗಳು ಅಂತ ಘೋಷಣೆ ಮಾಡಬೇಕು. ಕೇಂದ್ರ ಸರ್ಕಾರದ ಸಹಾಯವನ್ನು ಪಡ್ಕೊಂಡು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸೋದ್ರ ಮುಖಾಂತರ ಸಂಬಂಧಪಟ್ಟ ರಾಜ್ಯಗಳ ಜಲಾನಯನ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ಹೀಗೆ ಹಲವಾರು ಕ್ರಮಗಳಿಂದ ನಾವು ನದಿ ನೀರಿನ ವಿವಾದವನ್ನು ತಡೆಗಟ್ಟಬಹುದು. ಸ್ನೇಹಿತರೆ, ಇತ್ತೀಚಿನ ದಿನದೊಳಗೆ ಮಾನವನ ಅತಿಯಾದ ಚಟುವಟಿಕೆಗಳಿಂದ ನಮ್ಮ ಭಾರತದ ಜಲ ಸಂಪತ್ತು ನಾಶ ಆಗೋದನ್ನ ನಾವು ಕಾಣ್ತಾ ಇದ್ದೀವಿ. ಇಂದಿನ ಮಾನವ ಮನುಕುಲದ ಸಂಸ್ಕೃತಿ ನಾಗರಿಕತೆ ಬೆಳೆದು ಬಂದಿರೋದು ನೀರಿನ ಮಡಿಲಲ್ಲೇ ಅನ್ನೋದನ್ನ ಮರಿತಾ ಇದ್ದಾನೆ. ನೀರಿಲ್ಲದೆ ಯಾವ ಜೀವ ಸಂಪತ್ತು ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮಗೆಲ್ಲ ತಿಳಿದಿದೆ. ಇಂತಹ ಜೀವನಾಡಿಯಾಗಿರುವಂತಹ ನೀರನ್ನ ನಾವೆಲ್ಲ ರಕ್ಷಣೆ ಮಾಡಬೇಕು. ನೀರನ್ನ ರಕ್ಷಣೆ ಮಾಡುವಂತಹ ಕೆಲವು ಕ್ರಮಗಳಂದ್ರೆ, ಮಳೆ ಕೊಯ್ಲು ವ್ಯವಸ್ಥೆಯನ್ನ ಅಳವಡಿಸಬೇಕು. ಹಾಗಂದ್ರೆ ಮಳೆ ನೀರನ್ನೇ ಸಂಗ್ರಹಿಸಿ ನಮ್ಮ ನಿತ್ಯದ ಕಾರ್ಯಗಳಿಗೆ ಬಳಕೆ ಮಾಡಬೇಕು. ನೀರು ಹೆಚ್ಚು ಹರಿದು ಹೋಗದಂತೆ ತಡೆ ಒಡ್ಬೇಕು. ಹೆಚ್ಚು ನೀರನ್ನ ಪೋಲು ಮಾಡಬಾರ್ದು. ಅರಣ್ಯ ನಾಶವನ್ನ ತಡೆಗಟ್ಟಬೇಕು. ಇನ್ನು ವಿದ್ಯಾರ್ಥಿಗಳಾದಂತಹ ನಾವೆಲ್ಲ ನೀರಿನ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ನೀರಿಲ್ಲದೇ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಜನರಿಗೆ ತಿಳಿ ಹೇಳಬೇಕು. ಒಂದು ಮನೆ ಇದನ್ನ ಅನುಸರಿಸಿದ್ರೆ ಒಂದು ಗ್ರಾಮವೇ ಇದನ್ನ ಅನುಸರಿಸಿದ್ರೆ ನಂತರ ಜಿಲ್ಲೆ, ಹಾಗೆ ರಾಜ್ಯ, ಹಾಗೆಯೇ ದೇಶ. ಹೀಗೆಯೇ ನಮ್ಮ ಭಾರತದ ಜಲ ಕ್ಷಾಮವನ್ನ ತೊಂದರೆಯನ್ನ ನಾವು ಇದರಿಂದ ನಿವಾರಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಾನವನು ಸಹ ಪ್ರಯತ್ನಿಸಬೇಕು. ನೀರನ್ನ ಸಂರಕ್ಷಿಸಿ ಜೀವಜಲವಾದ ನೀರನ್ನ ಮುಂದಿನ ಪೀಳಿಗೆಗೂ ಸಹ ಕೊಡುಗೆಯಾಗಿ ನೀಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಇನ್ನೂ ಹೀಗೆ ಹಲವಾರು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ಭೇಟಿ ನೀಡಿ www.talentrix.co.in.